ಎಂಜಿ ಪ್ರೊಡಕ್ಷನ್ ಹೌಸ್ ಉದ್ಘಾಟನೆ ಮಾಡಿದ ನಟಿ ಸಪ್ತಮಿ ಗೌಡ, ನಟ ಶರಣ್ ಹಾಗೂ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಬಾಮ ಹರೀಶ್. ಕನ್ನಡ ಸಿನಿಮಾಗಳು ಮಾಡಿದ ಮೋಡಿ ಇಡೀ ಪ್ರಪಂಚವೇ ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಕನ್ನಡ ಸಿನಿಮಾಗಳ ನಿರ್ಮಾಣಕ್ಕೆ ಹೊಸ ಪ್ರೊಡಕ್ಷನ್ಗಳ ಮೂಲಕ ನಿರ್ಮಾಪಕರು ಮುಂದಾಗ್ತಾ ಇದ್ದಾರೆ. ಅದೇ ರೀತಿ ನೂತನವಾಗಿ ಎಂಜೆ ಪ್ರೊಡಕ್ಷನ್ ಮೂಲಕ ಉದ್ಯಮಿ ಎಂಜೆ ಅನಿಲ್ ಸಹ ಚಿತ್ರ ನಿರ್ಮಾಣಕ್ಕೆ ಮುಂದಾಗಿದ್ದು, ಇಂದು ಕಾಂತಾರ ನಟಿ ಸಪ್ತಮಿ ಗೌಡ, ನಟ ಶರಣ್ ಹಾಗೂ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಬಾಮ ಹರೀಶ್ ಎಂಜೆ ಪ್ರೊಡಕ್ಷನ್ ಉದ್ಘಾಟಿಸಿ ಶುಭ ಕೋರಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿ ಮುಖ್ಯ ರಸ್ತೆಯಲ್ಲಿರುವ ಎಂಜೆ ಅವೆನ್ಯೂನಲ್ಲಿ ನಡೆದಂತಹ ನೂತನವಾದ ಎಂಜೆ ಪ್ರೊಡಕ್ಷನ್ ಹಾಗೂ ಅವ್ಯನ ರೆಸಾರ್ಟ್ ಮತ್ತು ಕನ್ವೆನ್ಷನ್ ಹಾಲ್ ಅನ್ನ ಕಾಂತಾರ ನಟಿ ಸಪ್ತಮಿ ಗೌಡ, ನಟ ಶರಣ್ ಹಾಗೂ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಬಾಮ ಹರೀಶ್ ಉದ್ಘಾಟಿಸಿದರು. ರೆಸಾರ್ಟ್ನಲ್ಲಿನ ನೂತನ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್ ಕೋರ್ಟ್ಗಳನ್ನು ಉದ್ಘಾಟಿಸಿದ ನಟಿ ಸಪ್ತಮಿ ಗೌಡ ಹಾಗೂ ನಟ ಶರಣ್ ಗ್ರೌಂಡ್ನಲ್ಲಿ ಬ್ಯಾಟ್ ಹಿಡಿದು ಕ್ರಿಕೆಟ್ ಆಡಿದ್ರು. ಕೇರಳ ಮೂಲದ ಉದ್ಯಮಿ ಎಂಜೆ ಅನಿಲ್ ಈಗಾಗಲೇ ಮಲಯಾಳಂನಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡಿ ಸೈ ಅನಿಸಿಕೊಂಡಿದ್ದಾರೆ. ಎಂಜೆ ಪ್ರೊಡಕ್ಷನ್ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಚಿತ್ರಗಳ ನಿರ್ಮಾಣಕ್ಕೆ ಮುಂದಾಗಿರೋದು ಸಂತೋಷದ ವಿಚಾರ ಅಂತ ಕಾಂತಾರ ನಟಿ ಸಪ್ತಮಿ ಗೌಡ ಶುಭ ಹಾರೈಸಿದ್ರು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಪ್ತಮಿ ಗೌಡ. ಎಂ ಜೆ ಅಭಿಯಾನ್ ರಿಸಾರ್ಟ್ಸ್ ಅಂಡ್ ಕನ್ವೆನ್ಷನ್ ಸೆಂಟರ್ ಓಪನ್ ಆಗಿದೆ. ಸೊ ಅನಿಲ್ ಅವರು ಇಡೀ ಒಂದು ದೊಡ್ಡ ಕನ್ವೆನ್ಷನ್ ಸೆಂಟರ್ ಒಂದಲ್ಲ ಎರಡು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಎಂ ಜೆ ಪ್ರೊಡಕ್ಷನ್ ಆ್ಯಂಡ್ ಎಂ ಜೆ ಅಭಿಯಾನ್ ರಿಸಾರ್ಟ್ ಅಂಡ್ ಕನ್ವೆನ್ಷನ್ ಸೆಂಟರ್. ಥ್ಯಾಂಕ್ ಯು. ಬಳಿಕ ಮಾತನಾಡಿದ ನಟ ಶರಣ್, ಅವ್ಯನ ರೆಸಾರ್ಟ್ ಮತ್ತು ಕನ್ವೆನ್ಷನ್ ಹಾಲ್ ಸಿನಿಮಾ ಚಿತ್ರೀಕರಣಕ್ಕೆ ಪೂರಕವಾಗಿದ್ದು, ಏಷ್ಯಾದಲ್ಲಿಯೇ 128 ಅಡಿ ಅತಿ ಎತ್ತರವಾದ ಮಾನವ ನಿರ್ಮಿತ ಕೃತಕ ವಾಟರ್ ಫಾಲ್ಸ್, ನೈಸರ್ಗಿಕ ಗುಹೆಗಳು, ಸ್ವಿಮ್ಮಿಂಗ್ ಪೂಲ್, ಡೇಔಟ್ ಆಕ್ಟಿವಿಟೀಸ್, ಪಬ್, ಕೆಫೆ ಸೇರಿದಂತೆ ರೆಸ್ಟೋರೆಂಟ್ ಸಹ ಅವ್ಯನ ರೆಸಾರ್ಟ್ನಲ್ಲಿದ್ದು, ಸಿನಿಮಾ ಶೂಟಿಂಗ್ಗೆ ಅವಾರ್ಡ್ ಶೋ ಕಾರ್ಯಕ್ರಮಗಳಿಗೆ ಈ ಜಾಗ ಪೂರಕವಾಗಿದೆ. ಸಿನಿಮಾ ಚಿತ್ರೀಕರಣ ಸಂದರ್ಭದಲ್ಲಿ ಇಂತಹ ಜಾಗಗಳನ್ನು ಹುಡುಕೊಂಡು ಬೇರೆಡೆಗೆ ಹೋಗಬೇಕು. ಬೆಂಗಳೂರಿನ ಸಮೀಪದಲ್ಲಿ ಇಂತಹ ಅತ್ಯುತ್ತಮವಾದ ಕಾನ್ಸೆಪ್ಟ್ ಮೂಲಕ ಚಿತ್ರ ನಿರ್ಮಾಣಕ್ಕೂ ಮುಂದಾಗಿರುವ ಎಂಜೆ ಅನಿಲ್ ಕನ್ನಡ ಚಿತ್ರಗಳನ್ನು ನಿರ್ಮಿಸಿ ಯಶಸ್ಸು ಕಾಣಲಿ ಅಂತ ಶುಭ ಕೋರಿದರು. ನಾನು ಸರ್ ಹೇಳಿದಾಗೆ, ಮೇಡಮ್ ಹೇಳಿದಾಗೆ ತುಂಬ ಸ್ಕ್ರಾಚಿಂದ ಬಂದಂಥ ಒಬ್ಬರು, ಭಾಳ ರಿಲೇಟ್ ಆಗುತ್ತೆ ನನ್ನ ಮತ್ತು ಅವರ ಬದುಕಿಗೆ. ಒಂದು ಸಂಸ್ಥೆಯನ್ನು ಕಟ್ಟುವಂಥದ್ದಿದೆ ಗೊತ್ತಾ, ಬರೀ ಹಣದಿಂದ ಮಾತ್ರ ಆಗಲ್ಲ, ಇಲ್ಲಿ ಶ್ರೀಮಂತಿಕೆ ಇರಬೇಕು. ಈ ಶ್ರೀಮಂತಿಕೆ ಅವರಿಗೆ ಭಗವಂತ ಕೊಟ್ಟಿದ್ದಾನೆ, ಅವರು ಅದನ್ನು ಗೆಲ್ಲಿಸ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದಾದರೆ ಅವರಿಗೆ ಸಿಕ್ಕಿರೋವಂಥ ಒಂದು ಕ್ರೆಡಿಟ್ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಅವರ ಸಿನಿಮಾಗಳ ಮುಖಾಂತರ, ಅವರ ಪ್ರೊಡಕ್ಷನ್ನಿನ ಮುಖಾಂತರ ತುಂಬ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರುವಂಥ ನಾನೇ ಅದನ್ನು ಫೋರ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಅವರಿಗೆ ಸಿನಿಮಾದ ಮೇಲಿರುವಂಥ ಪ್ರೀತಿ ಇದೆ ಗೊತ್ತಾ, ಅದು ನಿಜಕ್ಕೂ ಕೂಡ ಅವರು ಮುಂಬರುವ ಅವರ ಸಿನಿಮಾಗಳಲ್ಲಿ ಅದಕ್ಕೆ ನಮಗೆಲ್ಲರಿಗೂ ಕಾಣಿಸುತ್ತೆ. ಅವರ ಪ್ರೊಡಕ್ಷನ್ ಕಂಪನಿಯಿಂದ ಹೊರಬರುವಂಥ ಚಿತ್ರಗಳು ತುಂಬ ತುಂಬ ದೊಡ್ಡ ಹಿಟ್ ಆಗಲಿ, ಮತ್ತು ಕನ್ನಡ ಚಿತ್ರಕ್ಕೆ ಚಿತ್ರರಂಗಕ್ಕೆ ಒಂದು ದೊಡ್ಡ ಸೇವೆ ಸಲ್ಲಿಸುವಂಥ ಒಂದು ಕಂಪ್ನಿ ಇದಾಗಲಿ ಅಂತ ಅನ್ನೋವಂಥದ್ದು ನನ್ನ ಆಸೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಬಾಮ ಹರೀಶ್ ಮಾತನಾಡಿ, ಕನ್ನಡ ಚಿತ್ರರಂಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ಮಾಪಕರುಗಳು ಬಂದಾಗ ಚಿತ್ರರಂಗ ಮತ್ತಷ್ಟು ಬೆಳೆಯೋದ್ರ ಜೊತೆಗೆ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತೆ. ಅನಿಲ್ ಅವ್ರ ಬಗ್ಗೆ ನಾನು ಹೇಳಬೇಕಂತಿದ್ದೆ, ನಮ್ಮ ಎಲ್ಲ ನಮ್ಮ ಚರಣ್ ಹೇಳಿದಂಥದ್ದು ಎಲ್ಲ ಪ್ರತಿಯೊಂದು ಭಾಳ ತುಂಬ
ಸ್ಕ್ರಾಚಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಅಂತ ಕಿಶೋರು ಮತ್ತು ನಮ್ಮ ಸಂತು ಹೇಳಿ ತುಂಬ ಅದ್ಭುತ ಮಾಡಿ ಆ ಪರ್ಸನ್ ಅತ್ಯಂತ ಅದ್ಭುತವಾಗಿ ನಾವು ಎಲ್ಲ ಬ್ಲಾಕ್ ಒಂದು ಭಾಳ ಖುಷಿ ಆಯಿತು. ಆಮೇಲೆ ಇವತ್ತು ಏನು ಎಲ್ ಬಿ ಪ್ರೊಡಕ್ಷನ್ಸ್ ಅಂತ ಹೇಳಿ ಇವತ್ತು ಏನಾಗುತ್ತಾಗಿದೆ ಖಂಡಿತ ಒಳ್ಳೆಯದಾಗಿ ನಿಮ್ಮ ಜೊತೆ ಸಿಕ್ಕಿದ್ದಾರೆ. ನಮ್ಮ ಸಂತು ಇದ್ದಾರೆ, ಒಳ್ಳೆ ಸಂತು ನಿಜವರು ಆ ಊರಿ ಸಿಕ್ಕಿದಾರೆ ಕೇಸಿ ದೊಡ್ಡದು ಸಂತು ಅವರು ಭಾಳ ಒಳ್ಳೆ ಟೀಮ್ ಇಟ್ಕೊಂಡಿದ್ದಾರೆ ಮಾಡಿ ಖಂಡಿತ ನಾವು ಈ ಉದ್ಯಮ ನಿಮ್ಮ ಈಗ ಆಮೇಲೆ ಯಾವುದೇ ನಿರ್ಮಾಪ ಹೊಸ ನಿರ್ಮಾಪಕರು ಏನೇ ಇದ್ರೂ ಶಿಕ್ಷಕನಿಗೆ ಬಳಸ್ತಕ್ಕಂಥ ಖಂಡಿತ ಒಂದು ಉದ್ಯಮನ ಖಂಡಿತವಾಗ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ. ಎಲ್ಲ ಪ್ರತಿಯೊಬ್ಬರು ಹೊಸ ನಿರ್ಮಾಪಕರು ಈ ಜಾಗ ವೀಕ್ಷಣೆ ಮಾಡೋದನ್ನು ಖಂಡಿತವಾಗಿ ಕಳಿಸ್ಕೊಟ್ಟಿದ್ದ ಖಂಡಿತ ನಿಮ್ಮ ಒಟ್ಟಿಗೆ ಇರ್ತೀನಿ ಅಂತೇಳಿ ಹೇಳ್ತಾ ಕನ್ನಡ ಚಿತ್ರರಂಗದಲ್ಲಿ ದಿನನಿತ್ಯ ಸಾಕಷ್ಟು ಪ್ರತಿಭೆಗಳು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಅಂತಹ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಕನ್ನಡ ಜನತೆಗೆ ಸದಭಿರುಚಿಯ ಸಿನಿಮಾಗಳನ್ನು ನೀಡುವ ಸಲುವಾಗಿ ಎಂಜೆ ಪ್ರೊಡಕ್ಷನ್ಸ್ ಮೂಲಕ ಉದ್ಯಮಿ ಅನಿಲ್ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿರೋದು ಸಂತಸದ ವಿಷಯ ಅಂದರು. ಎಂಜೆ ಪ್ರೊಡಕ್ಷನ್ ಸಂಸ್ಥೆಯ ಎಂಜೆ ಅನಿಲ್ ಮಾತನಾಡಿ, ಕನ್ನಡ ಸಿನಿಮಾದ ಕಥೆಗಳ ಕುರಿತು ಕೆಲಸ ಆರಂಭಿಸಿದ್ದೇನೆ. ಇಲ್ಲಿನ ಜನ ನನಗೆ ಸಹಕರಿಸಿ ಅವರಲ್ಲಿ ಒಬ್ಬನಾಗಿ ನನ್ನನ್ನು ನೋಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಒಂದು ಬೀದಿ ಬದಿ ಕಳ್ಳೆಕಾಯಿ, ಬಾಳೆಹಣ್ಣು, ಮಾವಿನಕಾಯಿ ಮಾರಾಟ ಮಾಡುತ್ತಲೇ ಬಂದಿದ್ದೇನೆ. ಈಗ ಈ ಮಟ್ಟಕ್ಕೆ ಹೋಗಲು ಕಾರಣ ಕರ್ನಾಟಕದ ಜನತೆ. ಅವರ ಆಶೀರ್ವಾದದಿಂದ ಇಷ್ಟರ ಮಟ್ಟಿಗೆ ಬೆಳೆದಿದ್ದೇನೆ. ಚಿತ್ರರಂಗದಲ್ಲೂ ಒಳ್ಳೆಯ ಸಿನಿಮಾಗಳನ್ನು ನಿರ್ಮಾಣ ಮಾಡುವ ಆಸೆ ಹೊಂದಿದ್ದೇನೆ ಅಂತ ತಿಳಿಸಿದರು.